ಎಲ್ರಿಗೂ ನಮಸ್ಕಾರ ಮತ್ತು ಖಡಕ್ ಸಿನಿಮಾಗೆ ವೆಲ್ಕಮ್. ಯೋಗರಾಜ್ ಭಟ್ ಕನ್ನಡ ಚಿತ್ರರಂಗದ ಒಬ್ಬ ಸೃಜನಶೀಲ ನಿರ್ದೇಶಕ. ಸುಮಾರು 1995 2005 ಕನ್ನಡ ಚಿತ್ರರಂಗದಲ್ಲಿ ಹಲವಾರು ಕಳಪೆ ಮಟ್ಟದ ಚಿತ್ರಗಳು ಬರೋಕೆ ಶುರುವಾದವು. ರಿಯಲ್ ಎಸ್ಟೇಟ್ ನವರು ಹಾವಳಿಯಿಂದ ಒಳ್ಳೆ ಸಿನಿಮಾಗಳು ಬರಲಿಲ್ಲ ಅಂತ ಏನಿಲ್ಲ, ಕನ್ನಡ ಚಿತ್ರರಂಗದ ಕಡೆ ಪರಭಾಷಿಗರು ತಿರುಗಿ ನೋಡುವಂತಹ ಸಿನಿಮಾಗಳು ಬಂದು ತುಂಬಾನೆ ಕಡಿಮೆ. ಓಂ ಚಿತ್ರ ಒಂದು ಟ್ರೆಂಡ್ ಸೆಟ್ಟರ್, ಇಂಡಸ್ಟ್ರಿ ಹಿಟ್. ಓಂ ಚಿತ್ರದ ನಂತರ ಕನ್ನಡ ಚಿತ್ರರಂಗದ ದಿಕ್ಕನ್ನ ಬದಲಿಸಿದ ಸಿನಿಮಾ ಮುಂಗಾರು ಮಳೆ ಅಂದ್ರೆ ತಪ್ಪಾಗಲ್ಲ. ಕಂಟೆಂಟ್, ಕ್ವಾಲಿಟಿ ಎಲ್ಲ ಅದ್ಭುತವಾಗಿದ್ದಂತಹ ಸಿನಿಮಾ ಮುಂಗಾರು ಮಳೆ. ಬೇರೆ ಭಾಷೆಯವ್ರಿಗೂ ಇದು ನಮ್ ಕನ್ನಡ ಸಿನಿಮಾ ನೋಡಿ ಅಂತ ಕನ್ನಡಿಗರು ಹೆಮ್ಮೆಯಿಂದ ರೆಕಮೆಂಡ್ ಮಾಡಿ ಆ ಸಿನಿಮಾ ನೋಡಿದ ಪರಭಾಷಿಕರು ಖುಷಿ ಪಟ್ಟಂತಹ ಸಿನಿಮಾ ಮುಂಗಾರು ಮಳೆ. ಮುಂಚೆ ಭಟ್ರು, ಮಣಿ ರಂಗ SSLC ಮಾಡಿ ಕೈ ಸುಟ್ಕೊಂಡಿದ್ರು ಕೂಡ ಮುಂಗಾರು ಮಳೆಯಿಂದ ವಾಪಸ್ ಬಂದ್ರು. ಕನ್ನಡದಲ್ಲೂ ಒಳ್ಳೆ ಸಿನಿಮಾಗಳು ಬರುತ್ತೆ ಅನ್ನೋ ಭರವಸೆನ ಮೂಡಿಸಿದ್ರು. ಇವತ್ತಿನ ನಮ್ಮ ಖಡಕ್ ಸಿನಿಮಾ ಎಪಿಸೋಡ್ ನಲ್ಲಿ ಭಟ್ಟರ ಟಾಪ್ 5 ಸಿನಿಮಾಗಳ ಬಗ್ಗೆ ಮಾತಾಡೋಣ. ನಿಮ್ಗೆ ಕನ್ನಡ ಸಿನಿಮಾದ ಲೇಟೆಸ್ಟ್ ಅಪ್ಡೇಟ್ಸ್ ಗಳು ಮತ್ತು ಮಾಹಿತಿಗಳು ಬೇಕು ಅಂತಂದ್ರೆ ಟೆಲಿಗ್ರಾಮ್ ಅಲ್ಲಿ ಖಡಕ್ ಸಿನಿಮಾ ಅನ್ನೋ ಗ್ರೂಪ್ ಗೆ ಜಾಯಿನ್ ಆಗಿ. ನಂಬರ್ 5, ಪರಮಾತ್ಮ. ಪರಮಾತ್ಮ ಭಟ್ರು ಡೈರೆಕ್ಟ್ ಮಾಡಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಹಾಗೂ ದೀಪಾ ಸನಿಧಿ ಆಕ್ಟ್ ಮಾಡಿರೋ ಕಲ್ಟ್ ರೊಮ್ಯಾಂಟಿಕ್ ಕಾಮಿಡಿ. ಈ ಚಿತ್ರದ ಸಾಂಗ್ಸ್ ಯಾವ ರೇಂಜ್ ಗೆ ಹಿಟ್ ಆಗಿತ್ತು ಅಂದ್ರೆ ರಿಲೀಸ್ಗೂ ಮುಂಚೆನೆ ಹೈಪ್ ಕ್ರಿಯೇಟ್ ಆಗಿ ಸುಮಾರು 30 ಕೋಟಿ ಲಾಭ ಮಾಡಿತ್ತು. ಈ ಸಿನಿಮಾ ಒಂದು ವಾರ ಆದ್ಮೇಲೆ ಥಿಯೇಟರ್ ಗಳಲ್ಲಿ ಅಷ್ಟಾಗಿ ರೆಸ್ಪಾನ್ಸ್ ಪಡ್ಕೊಳ್ಳಿಲ್ಲ. ಥಿಯೇಟರ್ ನಲ್ಲಿ ಸಿನಿಮಾ ಬೋರ್ ಅಂದವರೆಲ್ಲ ಮನೇಲಿ ಸಿನಿಮಾ ನೋಡಿ ಇಷ್ಟಪಟ್ಟಿದ್ದು ಉಂಟು. ಈ ಸಿನಿಮಾ 2ನೇ ಸರಿ ನೋಡಿ ಮನಸ್ಸಿಗೆ ಹತ್ರ ಆಗಿ ಮತ್ತೆ ಮತ್ತೆ ಸಿನಿಮಾ ನೋಡಿದವರು ಉಂಟು. ಪೂರ್ಣಚಂದ್ರ ತೇಜಸ್ವಿ ಅವರಿಂದ ತುಂಬಾ ಪ್ರಭಾವಿತರಾದ ಭಟ್ರು ಈ ಸಿನಿಮಾದ ಹೀರೋ ಕ್ಯಾರೆಕ್ಟರ್ ನಲ್ಲಿ ಅವರ ಶೇಡ್ಸ್ ನ ತಂದಿದ್ದಾರೆ. ಪುನೀತ್ ಮಾಡಿರೋ ಅಪರೂಪದ ಸಿನಿಮಾಗಳಲ್ಲಿ ಪರಮಾತ್ಮ ಒಂದು. ಸಿನಿಮಾ ನೋಡ್ತಾ ನೋಡ್ತಾ ಒಂದು ಮುದವಾದ ಅನುಭವ ಕೊಡ್ತಾ ಕೊಡ್ತಾ ಸಿನಿಮಾ ಎಂಡ್ ಆದ್ಮೇಲೆ ಕಾಡುತ್ತೆ. ಈ ಚಿತ್ರದ ಎಲ್ಲಾ ಸಾಂಗ್ಸ್ ಸಕ್ಕತ್ತಾಗಿವೆ. ಪರಮಾತ್ಮ ಒಂದು ಎವರ್ಗ್ರೀನ್ ಆಲ್ಬಮ್ ಕೂಡ ಹೌದು. ಭಟ್ಟರ ಈ ಸಿನಿಮಾದಲ್ಲಿ ಏನೋ ಒಂದು ಮಿಸ್ ಅನ್ಸ್ತು. ಅದಿಲ್ಲದೆ ಹೋಗಿದ್ದಿದ್ರೆ ಈ ಸಿನಿಮಾ ಕೂಡ ಮತ್ತೊಂದು ಮುಂಗಾರು ಮಳೆ ಆಗ್ತಿದ್ದೆ. ನಂಬರ್ 4, ಪಂಚರಂಗಿ. ಇದು ಭಟ್ಟರ ಅಪ್ಪಟ ಶೈಲಿಯ ಸಿನಿಮಾ. ದಿಗಂತ್, ಅನಂತ್ ನಾಗ್, ನಿಧಿ ಸುಬ್ಬಯ್ಯ, ಪವನ್ ಕುಮಾರ್ ಆಕ್ಟ್ ಮಾಡಿದ ಈ ಸಿನಿಮಾ ಭಟ್ಟರ ಸಿನಿಮಾ ಅಂದಮೇಲೆ ಲೂಸ್ ಲೂಸ್ ತರ ಬೇಜವಾಬ್ದಾರಿಯಾಗಿ ಇರೋ ಯುವಕ ಚಿತ್ರದ ನಾಯಕ, ಕ್ಲಾರಿಟಿ ಹೀರೋ ಹುಡುಗಿ ನಾಯಕಿ, ಒಳ್ಳೆ ಸಾಹಿತ್ಯ ಇರುವಂತ ರೊಮ್ಯಾಂಟಿಕ್ ಸಾಂಗ್ಸ್, ಒಂದಷ್ಟು ಅದ್ಭುತವಾದ ಡೈಲಾಗ್ಸ್, ಫಿಲಾಸಫಿನ ಕಾಮಿಡಿಯಾಗಿ ಹೇಳೋ ಸಾಂಗ್ಸ್, ಒಳ್ಳೆ ಲೊಕೇಶನ್ಸ್, ಒಳ್ಳೆ ಆಕ್ಟರ್ಸ್, ಫ್ಯಾಮಿಲಿ, ಮಾರಲ್ ವ್ಯಾಲ್ಯೂಸ್ ಇವೆಲ್ಲ ಇರಲೇಬೇಕಲ್ಲ. ಈ ಸಿನಿಮಾದಲ್ಲಿ ಅವೆಲ್ಲ ಜಾಸ್ತಿನೇ ಇತ್ತು. ಭಟ್ರು ಈ ಸಿನಿಮಾದ ಒನ್ ಆಫ್ ದ ಪ್ರೊಡ್ಯೂಸರ್ಸ್ ಕೂಡ. ಸಿನಿಮಾ ಕಮರ್ಷಿಯಲಿ ಡೀಸೆಂಟ್ ಹಿಟ್ ಆಯಿತು. ಪವನ್ ಕುಮಾರ್ ಜೊತೆ ಸೇರಿ ಭಟ್ರು ದೊಡ್ಡವರು ಹಾಗೂ ಯುವ ಜನತೆ ಮಧ್ಯೆ ಇರೋ ಜನರೇಷನ್ ಗ್ಯಾಪ್ಗೆ ಒಳ್ಳೊಳ್ಳೆ ಸೀನ್ಗಳನ್ನ ಕಟ್ಟಿದ್ರು. ಡೈಲಾಗ್ಗಳಲ್ಲಿ ಸರ್ಕ್ಯಾಸಮ್ ಖಂಡಿತ ಇತ್ತು. ಒಟ್ಟಾರೆ ಪಂಚರಂಗಿ ಭಟ್ಟರ ಒಂದು ಒಳ್ಳೆಯ ಪ್ರಯತ್ನ. ನಂಬರ್ 3, ಗಾಳಿಪಟ. ಯೋಗರಾಜ್ ಭಟ್ ಮುಂಗಾರು ಮಳೆ ಆದ್ಮೇಲೆ ಯಾವ ಫಿಲಂ ಮಾಡ್ತಾರೆ ಅಂತ ಎಲ್ಲರೂ ವೈಟ್ ಮಾಡ್ತಾ ಇದ್ರು. ಭಟ್ರು ಸಿನಿಮಾ ಮಾಡ್ತಾರೆ ಅಂದ್ರೆ ಪ್ರೊಡ್ಯೂಸ್ ಮಾಡೋಕೆ ಕ್ಯೂ ನಿಂತಿದ್ರು. ಆ ಟೈಮಲ್ಲಿ ಭಟ್ರು ಮಾಡಿದ ರೊಮ್ಯಾಂಟಿಕ್ ಕಾಮಿಡಿನೇ ಗಾಳಿಪಟ. ಗಣೇಶ್, ಅನಂತ್ ನಾಗ್, ದಿಗಂತ್, ರಾಜೇಶ್ ಕೃಷ್ಣನ್, ಡೈಸಿ ಬೊಪ್ಪಣ್ಣ ಆಕ್ಟ್ ಮಾಡಿದ ಗಾಳಿಪಟ ದೊಡ್ಡ ಕಮರ್ಷಿಯಲ್ ಹಿಟ್ ಆಯ್ತು. ಸಾಂಗ್ಸ್, ಡೈಲಾಗ್ಸ್, ಸ್ಕ್ರೀನ್ ಪ್ಲೇ, ಡೈರೆಕ್ಷನ್ ಎಲ್ಲದಕ್ಕೂ ಒಳ್ಳೆ ರೆಸ್ಪಾನ್ಸ್ ಬಂತು. ಈಗಿನ ಕಾಲಘಟ್ಟದ ಯುವಕರ ಲೈಫ್ಗೆ ಕನ್ನಡಿ ಹಿಡಿದ ಆಗಿತ್ತು ಗಾಳಿಪಟ. ಈ ಚಿತ್ರದ ಎಲ್ಲಾ ಸಾಂಗ್ಸ್ ಕೂಡ ಹಿಟ್ ಆಯ್ತು. ಈ ಸಿನಿಮಾಯಿಂದ ಹರಿಕೃಷ್ಣ ಭಟ್ಟರ ಸೂಪರ್ ಕಾಂಬೋ ಸ್ಟಾರ್ಟ್ ಆಗಿತ್ತು. ಇದು ಕೂಡ ಒಂದು ಹಿಟ್ ಆಲ್ಬಮ್ ಆಯ್ತು. ಇನ್ನು ಯಾವಾಗ ಬೇಜಾರಾದ್ರೂ ಈ ಸಿನಿಮಾ ನೋಡಬಹುದು. ಜಯಂತ್ ಕಾಯ್ಕಿಣಿ, ಭಟ್ರು ಬರೆದಿರೋ ಹಾಡುಗಳು, ಕಣ್ಣಿಗೆ ತಂಪರಿಯೋ ಲೊಕೇಶನ್ಸು, ಒಳ್ಳೊಳ್ಳೆ ಲವ್ ಸ್ಟೋರಿ, ಇದಕ್ಕಿಂತ ಇನ್ನೇನು ಬೇಕು? ಇದು ಮುಂಗಾರು ಮಳೆನ ಮೀರಿಸುವಂತಹ ಸಿನಿಮಾ ಆಗದೇ ಇದ್ರು ಕೂಡ ಒಂದು ಒಳ್ಳೆ ಸಿನಿಮಾ ಆಯ್ತು. ಈಗಿನ ಗಾಳಿಪಟ 2 ಸಿನಿಮಾದ ಶೂಟಿಂಗ್ ನಡೀತಾ ಇದೆ. ಮೋಸ್ಟ್ಲಿ 2021 ಸಿನಿಮಾ ರಿಲೀಸ್ ಕೂಡ ಆಗ್ಬಹುದು. ನಂಬರ್ 2, ಮನಸಾರೆ. ಇದು ಭಟ್ರು ಮನಸಾರೆ ಮಾಡಿದಂತಹ ಸಿನಿಮಾ. ದಿಗಂತ್ ಹಾಗೂ ಐಂದ್ರಿತಾ ರೈ ಆಕ್ಟ್ ಮಾಡಿರೋ ಈ ಸಿನಿಮಾ ನಿಜಕ್ಕೂ ಒಂದು ಪ್ಯೂರ್ ಹಾರ್ಟೆಡ್ ಲವ್ ಸ್ಟೋರಿ. ಯೋಗರಾಜ್ ಭಟ್ ಪವನ್ ಕುಮಾರ್ ಜೊತೆ ಸೇರಿ ಸ್ಕ್ರೀನ್ ಪ್ಲೇ ಬರೆದಿರುವಂತಹ ಈ ಸಿನಿಮಾ ಕಮರ್ಷಿಯಲಿ ಹಿಟ್ ಕೂಡ ಆಯಿತು. ಎಲ್ಲರನ್ನು ಬೈಕೊಂಡು ಇರ್ರೆಸ್ಪಾನ್ಸಿಬಲ್ ಆಗಿ ಓಡಾಡೋ ದಿಗಂತ್ ಪಾತ್ರದಲ್ಲಿ ಒಂದು ಇನೋಸೆನ್ಸ್ ಇದೆ. ನಾವು ಸ್ವಲ್ಪ ಹಿಂಗೆ ಅಲ್ವಾ ಅಂತ ತುಂಬ ಜನರಿಗೆ ಅನಿಸೇ ಇರಲ್ಲ. ಇನ್ನು ಐಂದ್ರಿತಾ ಕ್ಯಾರೆಕ್ಟರ್ ಕೂಡ ತುಂಬ ಚೆನ್ನಾಗಿ ಡಿಸೈನ್ ಆಗಿತ್ತು. ಆಸ್ ಯೂಶುವಲ್ ಭಟ್ಟರ ಸಿನಿಮಾ ಅಂದಮೇಲೆ ಸಾಂಗ್ ಸಕ್ಕದಾಗೇ ಇರುತ್ತೆ. ಕಾಯ್ಕಿಣಿ, ಭಟ್ರು, ಮನೋಮೂರ್ತಿ, ಸೋನು ನಿಗಮ್, ಶ್ರೇಯಾ ಘೋಷಾಲ್ ಎಲ್ಲ ಸೇರಿ ಒಂದು ಒಳ್ಳೆ ಫೀಲ್ ಕೊಡೋ ಆಲ್ಬಮ್ ಮನಸಾರೆದು. ಜೀವನದ ಕಟು ಸತ್ಯಗಳನ್ನ ಬೆಣ್ಣೆಲಿ ಕೂದಲು ತೆಗೆದಷ್ಟು ಸಲೀಸಾಗಿ ಭಟ್ರು ಸಿನಿಮಾಗಳಲ್ಲಿ ತೋರಿಸ್ತಾರೆ. ಆಮೇಲೆ ಭಟ್ರು ದೊಡ್ಡವರು ಚಿಕ್ಕವರು ಇಬ್ಬರಿಗೂ ನಗ್ತಾ ನಗ್ತಾ ಮುಗುಕುಗಿತಾರೆ. ಉಗಿತಾನೆ ಸಿಂಪಲ್ ಆಗಿ ಫಿಲಾಸಫಿನ ಹೇಳ್ಬಿಡ್ತಾರೆ. ಈ ಸ್ವಾರ್ಥ, ಕೊಳಕು ತುಂಬಿಕೊಂಡಿರೋ ಕೆಟ್ಟ ಪ್ರಪಂಚದಲ್ಲಿ
ಎರಡು ಮುಗ್ಧ ಹೃದಯಗಳ ಪ್ರೀತಿಯ ಅನಾವರಣನೆ ಮನಸಾರೆ. ನಂಬರ್ ಒನ್, ಮುಂಗಾರು ಮಳೆ. ಸುಮಾರು 2006 ಯೋಗರಾಜ್ ಭಟ್ ಡೈರೆಕ್ಟ್ ಮಾಡಿ ಗಣೇಶ್ ಅನಂತ್ನಾಗ್ ಆಕ್ಟ್ ಮಾಡಿದ ಸಿನಿಮಾ ಮುಂಗಾರು ಮಳೆ ರಿಲೀಸ್ ಆಯಿತು. ಇದಕ್ಕೂ ಮುಂಚೆ ಭಟ್ರು ಡೈರೆಕ್ಟ್ ಮಾಡಿದ ಮಣಿ ಹಾಗೂ ರಂಗ SSLC ಸಿನಿಮಾಗಳು ಅಷ್ಟಾಗಿ ಹಿಟ್ ಆಗಿರಲಿಲ್ಲ. ಗಣೇಶ್ ಕೂಡ ದೊಡ್ಡ ಹೀರೋ ಆಗಿ ಎಸ್ಟಾಬ್ಲಿಷ್ ಆಗಿರಲಿಲ್ಲ. ರಿಲೀಸ್ ಆದ ಫಸ್ಟ್ ವೀಕಲ್ಲಿ ಸಿನಿಮಾ ಒಳ್ಳೆ ಓಪನಿಂಗ್ ಪಡ್ಕೊಂಡ್ರು, ಆವ್ರೇಜ್ ಹಿಟ್ ಆಗ್ಬೋದು ಅನಿಸಿತ್ತು. ಆಮೇಲೆ ಸೆಕೆಂಡ್ ವೀಕಿಂದ ವರ್ಡ್ ಆಫ್ ಮೌತಿಂದ ಸಿನಿಮಾ ಚೆನ್ನಾಗಿದೆ ಅಂತ ಪ್ರಚಾರ ಆಗಿ ಸಿನಿಮಾ ನಿಲ್ಲದೆ ಓಡ್ತು ಬರೋಬ್ಬರಿ 865 ದಿವಸ. ಆಮೇಲೆ ಆಗಿದ್ದೆಲ್ಲ ಹಿಸ್ಟ್ರಿ. ಕೆಲವರು ನಾವು ಹಿಸ್ಟ್ರಿ ಕ್ರಿಯೇಟ್ ಮಾಡ್ತೀವಿ ಅಂತಾರೆ, ಆದರೆ ಹಿಸ್ಟ್ರಿ ಮಾಡೋದಲ್ಲ, ಅದು ಆಗೋದು. ಮುಂಗಾರು ಮಳೆ ವಾಸ್ ಒನ್ ಸಚ್ ಟ್ರೆಂಡ್ ಸೆಟರ್. ಭಟ್ಟರ ಡೈರೆಕ್ಷನ್ನು, ಡೈಲಾಗ್ಸು, ಲಿರಿಕ್ಸು, ಗಣೇಶ್ ಅವ್ರ ಪರ್ಫಾರ್ಮೆನ್ಸು, ಮನೋಮೂರ್ತಿ ಅವ್ರು ಮಾಡಿದ ಮ್ಯೂಸಿಕ್ಕು, ಕಾಯಕಿಣಿ ಅವರ ಲಿರಿಕ್ಸು, ಸೋನು ಮತ್ತು ಶ್ರೇಯಾ ಅವರ ವಾಯ್ಸು, ಅನಂತ್ನಾಗ್ ಅವರ ಪರ್ಫಾರ್ಮೆನ್ಸು, ಪ್ರೀತಮ್ ಗುಬ್ಬಿಯ ಕತೆ, ಜೋಗ ಜಲಪಾತ, ಮಡಿಕೇರಿ, ಸಕಲೇಶ್ಪುರದ ಬ್ಯೂಟಿಫುಲ್ ಲೊಕೇಶನ್ಸ್ನ ಕ್ಯಾಪ್ಚರ್ ಮಾಡಿದ ಕೃಷ್ಣ ಅವರ ಸಿನಿಮೆಟೋಗ್ರಫಿ, ದೀಪು ಎಸ್ ಕುಮಾರ್ ಅವರ ಶಾರ್ಪ್ ಎಡಿಟಿಂಗು, ಎ.ಹರ್ಷ ಅವರ ಕೋರಿಯೋಗ್ರಫಿ, ಈವನ್ನ ಮೊಲಾ ದೇವದಾಸನ್ ಆ್ಯಕ್ಟಿಂಗ್ ಎಲ್ಲ ಸೇರಿ ಮುಂಗಾರು ಮಳೆ ಒಂದು ದೊಡ್ಡ ಹಿಟ್ಟಾಯಿತು. ಕನ್ನಡ ಸಿನಿಮಾಗಳ ಕಡೆ ಇಡೀ ಇಂಡಿಯನ್ ಸಿನಿಮಾ ತಿರುಗಿ ನೋಡೋ ಹಾಗೆ ಮುಂಗಾರು ಮಳೆ ಮಾಡಿತು. ಈ ಸಿನಿಮಾ ಬಂದಮೇಲೆ ಭಗ್ನ ಪ್ರೇಮಿಗಳು ಅವರ ತ್ಯಾಗದ ಬಗ್ಗೆ ಹೆಮ್ಮೆ ಪಡೋ ಹಾಗಾಯಿತು. ಒಂದು ಲವ್ ಸ್ಟೋರಿನ ಹೀಗೂ ಮಾಡ್ಬೋದು ಅಂತ ಭಟ್ರು ತೋರಿಸ್ಕೊಟ್ರು. ಮುಂಗಾರು ಮಳೆ PVR ಒಂದು ವರ್ಷ ಓಡ್ತು. ಇಡೀ ಇಂಡಿಯಾದಲ್ಲೇ ಮಲ್ಟಿಪ್ಲೆಕ್ಸಲ್ಲಿ ಫಸ್ಟ್ 365 ಕಂಪ್ಲೀಟ್ ಮಾಡಿದ ಸಿನಿಮಾ ಇದು. ಹಾಗೆ 1 crore ಬಜೆಟ್ನಲ್ಲಿ ಸಿನಿಮಾ ಮಾಡಿ 50 crore ಜಾಸ್ತಿ ಲಾಭ ಮಾಡಿದ ಮೊದಲನೇ ಕನ್ನಡ ಫಿಲಮ್ ಕೂಡ ಇದೆ. ಈ ಸಿನಿಮಾದಲ್ಲಿ ಭಟ್ರು ಮಾರಲ್ ವ್ಯಾಲ್ಯೂಸ್ನ ಸ್ಕ್ರೀನ್ ಪ್ಲೇಯಲ್ಲಿ ಬ್ಲೆಂಡ್ ಮಾಡಿರೋ ರೀತಿ ಅದ್ಭುತ. ಹಾಲಿವುಡ್ಗೆ ಕ್ಯಾಸಾಬ್ಲಾಂಕಾ, ಬಾಲಿವುಡ್ಗೆ DDLJ, ತೆಲುಗಿಗೆ ಆರ್ಯ, ತಮಿಳಿಗೆ ಮೂಂದರಂ ಪಿರ್ರೈ ಹೇಗೋ, ಕನ್ನಡಕ್ಕೆ ಮುಂಗಾರು ಮಳೆ ಹಾಗೆ. ಮುಂಗಾರು ಮಳೆ ಸಿನಿಮಾ ಬಂದಮೇಲೆ ಎಷ್ಟೋ ಜನ ಹೊಸಬರು ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಎಂಟರ್ ಆದರು. ಕನ್ನಡ ಸಿನಿಮಾಗಳ ತಯಾರಿಕೆ ಕೂಡ ಜಾಸ್ತಿ ಆಯಿತು. ಇಷ್ಟೆಲ್ಲ ಒಳ್ಳೆ ಮೂವೀಸ್ಗಳನ್ನು ಡೈರೆಕ್ಟ್ ಮಾಡಿರೋ ಭಟ್ರು ಕಳೆದ 3-4 ಸಿನಿಮಾಗಳಿಂದ ದೊಡ್ಡ ಗೆಲುವನ್ನು ಕಾಣ್ತಿಲ್ಲ. ಅವರು ಆದಷ್ಟು ಬೇಗ ಇನ್ನಷ್ಟು ಸದಭಿರುಚಿಯ ಚಿತ್ರಗಳನ್ನು ಮಾಡಲಿ, ಗಾಳಿಪಟ 2 ಮತ್ತೆ ಅವರು ಗೆಲುವಿನ ಲಯ ಕಂಡುಕೊಳ್ಳಿ ಅನ್ನೋದು ನಮ್ಮ ಆಶಯ. ಇದೇ ಥರ ಕನ್ನಡ ಸಿನಿ ಸುದ್ದಿಗಳಿಗೆ ಖಡಕ್ ಸಿನಿಮಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ಐಕಾನ್ ಒತ್ತೋದನ್ನು ಮಾತ್ರ ಮರಿಬೇಡಿ, ಯಾಕಂದರೆ ಕನ್ನಡಿಗರನ್ನು ಕನ್ನಡಿಗರೇ ಬೆಳೆಸಬೇಕು.